ಮಕ್ಕಳು ನೆನಪು ಇನ್ನು ಈಚೆಗೆ ಅಲ್ಲೆಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ ಅಮ್ಮನ ಮನೆಯಿಂದ ಶುರು ಆಗ್ತಾ ಇದೆ. ಬೆಳಗ್ಗೆ ತಕ್ಷಣ ತುಂಬ ಆರಾಮಾಗಿರುತ್ತೆ ಇಲ್ಲಿ, ಒಂಥರ ಬೇಸಿಗೆ ಅಂದ್ರೂ ಬೆಳಗ್ಗೆ ಟೈಮಲ್ಲಿ ತುಂಬ ತಣ್ಣಗಿರುತ್ತೆ. ಆ ಗಾಳಿ, ಆ ಒಂದು ನೇಚರ್ ಸೌಂಡು ತುಂಬ ಇಷ್ಟ ಆಗುತ್ತೆ. ಅಮ್ಮ ಮನೆಯಲ್ಲಿ ಈ ಒಂದು ತಾಮ್ರದ ಏನು ಅಂಡೆ ಅಂತ ಹೇಳ್ತೀವಿ ನಾವು, ಅಜ್ಜಿ ಮನೆಯಲ್ಲಿ ನೋಡ್ತಾ ಇದ್ದೆ ನಾನು ಈ ಥರ ಅಂಡೆಯಲ್ಲೇ ಅವರು ಅಜ್ಜಿ ನೀರು ತುಂಬಿ ಇಡ್ತಾ ಇದ್ರು, ಕುಡಿಯೋ ನೀರು. ಏನಂತ ಅಂದರೆ ಇದು ಏನಾದರೂ ಕಲ್ಮಶಗಳು ಇದ್ದರೆ ಅದನ್ನು ಕೆಳಗಡೆ ಅಂದರೆ ನೀರಿನ ತಳದಲ್ಲಿ ಹೀರ್ಕೊಂಡು ಮೇಲೆ ಬಂದುಬಿಟ್ಟು ಪ್ಯೂರ್ ವಾಟರ್ನ ಇದು ಮಾಡುತ್ತೆ ಅಂತ. ಸೊ ನೀರು ತಣ್ಣಗೂ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಆಗಿನ ಕಾಲದಿಂದನೂ ಈ ಒಂದು ಅಂಡೆ ನೀರನ್ನೇ ಕುಡಿತಾ ಇದ್ದಿದ್ದು. ಸೊ ಅಮ್ಮನ ಮನೇಲಿ ಕೂಡ ಇತ್ತಲ್ಲ, ಹಾಗಾಗಿ ಅಮ್ಮ ಅದನ್ನು ಕುಡಿಯೋದಕ್ಕೆ ಅಂತ ಯೂಸ್ ಮಾಡ್ಕೋತಾರೆ. ಅದನ್ನು ತುಳಿಯೋದು ಸ್ವಲ್ಪ ಕಷ್ಟ ಅಂತ ಅಂದರೆ ಯಾವಾಗಲೂ ಹುಣಸೆ ಹಣ್ಣು ಈ ರಂಗೋಲಿ ಪುಡಿ ಹಾಕ್ಬಿಟ್ಟು ಉಜ್ಜಿ ತೊಳೆದು ಇಟ್ಕೋಬೇಕು ಅದನ್ನು. ಹಾಗೆ ಇವತ್ತು ಅಮ್ಮ ಪಾಪ ನೀರು ಬಿಟ್ಟಿದ್ರು, ಬಟ್ಟೆ ತುಂಬ ಇತ್ತು, ಮಗು ಮನೇಲಿದೆ ಅಂತಂದರೆ ಬ್ರಷ್ ಇಟ್ಟು ಅದು ಇದು ಬಟ್ಟೆ ತುಂಬ ಇರುತ್ತೆ, ಬಟ್ಟೆ ಒಗಿತಾ ಇದ್ರು. ಸರಿ, ಇವತ್ತು ನಾನೇ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಗೀ ರೈಸ್ ಮಾಡಿಬಿಟ್ಟು ಟೊಮೊಟೊ ಕುರ್ಮ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆಯೋ, ಏಕೆ ಅಂತಂದರೆ ಇಲ್ಲ ಅಂದಿದ್ದನ್ನು ಪಟ್ಟ ಅಂತ ತೊಗೊಂಡ್ಬಂದೆ, ಆ ಥರ ಮಾಡೋಕ್ಕಿಲ್ಲ ಅಂದರೆ ಸಡನ್ ಪ್ಲ್ಯಾನ್ ಮಾಡಿದ್ದು ನಾನೇ ಮಾಡ್ತೀನಿ ಅಂತ. ಸೊ ಹಾಗಾಗಿ ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಇವಾಗ ಸು ಹಾಲೆಲ್ಲ ಕೊಡ್ತಾ ಇಲ್ಲ, ಸೊ ಹಾಗಾಗಿ ಮನೆಯಲ್ಲಿ ತುಪ್ಪ ಮಾಡೋದಕ್ಕೆ ಕಷ್ಟ ಆಗ್ತದೆ. ಅಮ್ಮ ಪಾಕೆಟ್ ಹಾಲಲ್ಲೇ ತುಪ್ಪ ಮಾಡಿಟ್ಕೊತಾರೆ, ಅವರು ಯಾವುದೇ ರೀತಿಯಾಗಿ ಕೆನೆ ವೇಸ್ಟ್ ಮಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಅದೇ ತುಪ್ಪಕ್ಕೆ ಸ್ವಲ್ಪ ಜೀರಿಗೆ, ಒಂದಿಷ್ಟು ಒಂದೇ ಒಂದು ಸಣ್ಣ ಈರುಳ್ಳಿಯನ್ನು ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಡಿಮೆನೇ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿ ಅದಕ್ಕೆ ನಾನು ಬಾಸುಮತಿ ರೈಸನ್ನು ನೆನೆ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸಣ್ಣ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು, ನೀರು ಬೇಕಾಗುತ್ತೆ. ಬಾಸುಮತಿ ರೈಸು ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಈಕ್ವಲಾಗಿ ಹಾಕಬೇಕಂದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಕಡಿಮೆನೆ ಹಾಕಬೇಕು ಈ ರೈಸ್ಗೆ. ನೀರು ಹಾಕಿ ಉಪ್ಪನ್ನು ಹಾಕಿದ್ದೀನಿ, ಉಪ್ಪು ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ರೈಸನ್ನು ಹಾಕಿಬಿಟ್ಟು ಕುಕ್ಕರನ್ನು ಕ್ಲೋಸ್ ಮಾಡಿದರೆ ಗೀ ರೈಸ್ ರೆಡಿ ಆಗುತ್ತೆ. ಟೊಮೊಟೊ ಕುರ್ಮ ಮಾಡೋದಕ್ಕೆ ಒಂದು ಸ್ವಲ್ಪ ಟೊಮೊಟೊ, ಇದು ಅಮ್ಮ ಗಿಡದಲ್ಲಿ ಬೆಳೆದಿರೋ ಟೊಮೊಟೊನ ಕಾಯಿ ತೊಗೊಂಡು ಬಂದು ಹಾಗೆ ಇಟ್ಟಿರ್ತಾರೆ, ಸ್ವಲ್ಪ ಹಣ್ಣಾಗುತ್ತೆ. ಕೆಲವೊಂದಿಷ್ಟು ನಾಟಿ ಇರೋದೆಲ್ಲ ಅಮ್ಮ ಮನೇಲೇ ಫಾರಮ್ ಇದೆಯಲ್ಲ ಅದು ಹೊರಗಡೆಯಿಂದ ತಂದಿರೋದು. ಅದು ಕುರ್ಮ ಮಾಡೋದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಗಸಗಸೆ, ಒಂದು ಸಣ್ಣ ಚಕ್ಕೆ, ಹಾಗೆ ಒಂದು ಏಲಕ್ಕಿ, ಹಾಗೆ ಕಟ್ ಮಾಡಿಟ್ಟಿದ್ದಂಥ ಚಕ್ಕೆ ನೀವು ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು. ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ನಾಟಿ ಟೊಮೊಟೊ ಆದರೆ ಚೆನ್ನಾಗಿರತ್ತೆ, ಕಲರ್ ಕೂಡ ಕೆಂಪಾಗಿ ಬರುತ್ತೆ. ನೀರು ಹಾಕಿಲ್ಲ, ಹಾಗೆ ರುಬ್ಕೊಳ್ಳೋಣ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಒಂದು ಸಣ್ಣ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚಕ್ಕೆ ಹಾಕ್ಕೋಬೋದು, ಒಂದೆರಡು ಲವಂಗ. ಏನಂತಂದರೆ ಈ ಕುರ್ಮಾನ ತುಂಬ ವೆರೈಟೀಸ್ ಮಾಡ್ತಾರೆ, ಕುಕ್ಕರಲ್ಲಿ ಕೂಡ ಮಾಡ್ತಾರೆ, ಬಟ್ ಇರೋದರಲ್ಲೇ ಬ್ಯಾಲೆನ್ಸ್ ಮಾಡಿ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಬೇಕಂದರೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ ಈ ಥರ ಎಲ್ಲ ಹಾಕ್ಕೋಬೋದು. ರುಬ್ಬಿದಂಥ ಮಸಾಲ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಸ್ಕೊಳ್ಳೋದು. ಸ್ವಲ್ಪ ನೀರು ಕೂಡ ಹಾಕ್ಕೋಬೇಕು ಕುರ್ಮಾಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಗೀ ರೈಸ್ ರೆಡಿ ಆಯಿತು, ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಗ್ರೇವಿ ಕೂಡ ಒಂದು ಕುದಿ ಬಂದರೆ ಸಾಕು, ಎಣ್ಣೆ ಸಪ್ರೇಟ್ ಆಗೋವರೆಗೂ ಕುದಿ ಬಂದರೆ ಕುರ್ಮ ಕೂಡ ರೆಡಿ ಆಗುತ್ತೆ. ಅಡುಗೆ ಮನೆ ಇಷ್ಟು ಕ್ಲೀನಾಗಿರತ್ತೆ ಅಥವಾ ಕ್ಲೀನ್ ಮಾಡ್ತಾ ಇರ್ತೀವಿ ಅಂತ ಅಂದರೆ ಅದಕ್ಕೆ ನಮ್ಮ ತಾಯಂದಿರೇ ಕಾರಣ ಆಗಿರ್ತಾರೆ. ಯಾಕೆ ಅಂತಂದರೆ ಅವರು ಕ್ಲೀನ್ ಮಾಡೋದನ್ನ ನೋಡಿ ನೋಡಿನೇ ನಮಗೂ ಅದೇ ಥರ ಇರಬೇಕು ಅಂತ ಅನಿಸುತ್ತೆ. ನಮ್ಮಮ್ಮ ಎಷ್ಟೇ ಅಡುಗೆ ಮಾಡಿದ್ರೂ ಅಡುಗೆ ಮನೆ ಅಷ್ಟೇ ಕ್ಲೀನಾಗಿರುತ್ತೆ, ತುಂಬ ಚಿಕ್ಕ ಅಡುಗೆ ಮನೆ ಆದ್ರೂ ಅಷ್ಟೇ. ಯಾಕೆಂತಂದರೆ ಚಿಕ್ಕ ಅಡುಗೆ ಮನೇಲಿ ಸ್ವಲ್ಪ ಬೇಗ ಗಲೀಜಾಗೋ ಚಾನ್ಸಸ್ ಇರುತ್ತೆ, ಅಲ್ಲೇ ಎಲ್ಲ ಕೆಲಸ ಮಾಡ್ತಾ ಇರ್ತೀವಲ್ಲ. ಸೊ ಹಾಗಾಗಿ ಪ್ರತಿದಿನ ನಾನು ನೋಡಿದಾಗ ನಮ್ಮಮ್ಮ ಅಷ್ಟೇ ಇವಾಗ ಅಡುಗೆ ಮಾಡಿದಾರೋ ಇಲ್ವೋ ಅನ್ನೋಷ್ಟು ಕ್ಲೀನಾಗಿರುತ್ತೆ. ಪಾತ್ರೆ ತೊಳೆಯೋದನ್ನೆಲ್ಲ ತೊಗೊಂಡೋಗಿ ಹೊರಗಡೆ ಇಟ್ಬಿಟ್ಟು ಅಡುಗೆ ಮನೆ ಶೆಲ್ಫು ಜೊತೆಗೆ ಗ್ಯಾಸನ್ನು ಕೂಡ ಒರೆಸ್ಕೊಂಡ್ಬಿಡ್ತಾರೆ ಆವಾಗಲೇ. ನೀರು ಬಿಟ್ಟಿದ್ರಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಬಟ್ಟೆ ಎಲ್ಲ ಒಗೆದಾಕಿದ್ರು, ಅಷ್ಟರೊಳಗೆ ನಾನು ನಾಷ್ಟ ಕೂಡ ರೆಡಿ ಮಾಡಿಕೊಂಡೆ. ಪ್ರಗತಿಗೆ ಸ್ವಲ್ಪ ಫ್ರೆಶ್ ಅಪ್ ಆಗೋದಕ್ಕೆ ಹೇಳಿಬಿಟ್ಟು ತಲೆಯೆಲ್ಲ ಬಾಚಿ, ಪ್ರೀತಮ್ ಇವಾಗ ಅಮ್ಮ ಮನೆಗೆ ಬಂದರೆ ಸಾಕು ಹೊರಗಡೆ ಒಂದು ಸೀರೆ ಜೋಕಾಲಿ ಹಾಕಿರ್ತಾರೆ ಅದರಲ್ಲೇ ಮಲಗೋದು ಅಂತ, ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಸೊ ಒಂಥರ ಓಪನ್ ಪ್ಲೇಸ್ ಅಲ್ವಾ, ತುಂಬ ಖುಷಿಯಾಗುತ್ತೆ. ಒಂದು ಹೆಂಗೆ ಅಂತ ಅಂದರೆ ಅಲ್ಲಿ ಕೋಳಿ ನಿದ್ದೆ ಅಂತ,
ಒಂದು ಸಣ್ಣ ನಿದ್ದೆ ಅದಾದ ತಕ್ಷಣ ಆಗಲೇ ಕಣ್ಬಿಟ್ಬಿಟ್ಟು ಈ ಥರ ನೋಡ್ತಾ ಇರೋದು. ತುಂಬ ಕೆಳಗಡೆ ಹಾಕಿದ್ದೀವಿ, ಬೀಳೋ ಚಾನ್ಸಸ್ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡಿದ್ವಿ. ರೈಸ್ ತುಂಬಾ ಚೆನ್ನಾಗಾಗಿತ್ತು. ಲಾಸ್ಟಲ್ಲಿ ಗೋಡಂಬಿ ಫ್ರೈ ಮಾಡಿ ಇಟ್ಟಿರ್ತೀವಲ್ಲ, ಅದನ್ನು ರೈಸೆಲ್ಲ ಆದಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕಾದ್ರೆ ಹಾಕ್ಕೊಂಡ್ರು ನಡೆಯುತ್ತೆ. ಅಮ್ಮ ಬಂದು ದಾಸವಾಳ ಹೂವನ್ನ ಒಣಗಿಸಿ ಪುಡಿ ಮಾಡಿ ಒಂದು ಹೇರ್ ಪ್ಯಾಕಿಗೆ ಪೌಡರ್ ಮಾಡಿಟ್ಕೊಂಡಿದ್ರು. ಹಾಕೋತೀಯ ನೋಡು ಹೆಂಗಿದೆ ಅಂತ ಹೇಳಿಬಿಟ್ಟು. ಇದಕ್ಕೇನು ಮಾಡಿದ್ದಾರೆ ಅಂದರೆ ದಾಸವಾಳ ಹೂವನ್ನು ಒಣಗಿಸಿದ್ದಾರೆ, ಹಾಗೆ ದಾಸವಾಳದ ಎಲೆ, ಆಮೇಲೆ ಕರಿಬೇವಿನ ಎಲೆ ಮತ್ತು ಮೆಂತ್ಯ ಪುಡಿ ಇಷ್ಟನ್ನೂ ಹಾಕಿ ಒಂದು ಹೇರ್ ಪ್ಯಾಕಿಗೆ ನ್ಯಾಚುರಲ್ಲಾಗಿ ಮನೇಲೇ ರೆಡಿ ಮಾಡಿದ್ದಾರೆ. ಇದು ನಾನು ಅಪ್ಲೈ ಮಾಡಿದಾಗ ಏನು ಅನಿಸ್ತು ಅಂತಂದರೆ, ಕೂದಲು ಕಪ್ಪಾಗಬೇಕಂತ ಅಂದರೆ ರೆಗ್ಯುಲರಾಗಿ ಈ ಪ್ಯಾಕನ್ನು ಒಂದು ಏನು 15 ಡೇಸ್ಗೋ ಮಂತ್ಲಿ ಒಂದು 2 ಟೈಮ್ ಆ ಥರ ಹಚ್ಕೊಂಡು ಬಂದರೆ ಕೂದಲು ಕಪ್ಪಾಗುತ್ತೆ. ಯಾಕೆಂದರೆ ನನ್ನ ಬೆರಳೆಲ್ಲ ಕಪ್ಪಾಗಿಬಿಟ್ಟಿತ್ತು ಏನು ಉಗ್ರ ಹತ್ರ. ಸೊ ಅದನ್ನು ಹೇಳ್ತಾ ಇದ್ದೆ, ಅಮ್ಮ ಕರಿಬೇವಿನ ಪೌಡರ್ ಹಾಕಿದ್ರೆ ಕೂದಲು ಕಪ್ಪಾಗುತ್ತೆ ಅಂತ. ಅಮ್ಮನಿಗೆ ಸ್ವಲ್ಪ ಬಿಳಿ ಕೂದಲಿರೋದ್ರಿಂದ ಅವರು ಕೆಮಿಕಲ್ಸ್ ಹಾಕಿ ಹಾಕಿ ಅದು ಹೇರ್ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದ್ದು ಕಲರ್ ಮಾಡೋದಕ್ಕೆ ಅಂತ. ಸೊ ಅದನ್ನೇ ಹೇಳ್ತಾ ಇದ್ದೆ. ಸ್ವಲ್ಪ ದಿನ ಅದನ್ನೆಲ್ಲ ಯಾವುದು ಬೇಡ. ಬೇಕಂತಂದರೆ ಇದಕ್ಕೆ ಸ್ವಲ್ಪ ಮೆಹಂದಿ ಪೌಡರ್ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯ ನ್ಯಾಚುರಲ್ ಕಲರ್ ಆಗುತ್ತೆ ಅನಿಸುತ್ತೆ. ಅದಕ್ಕೆ ಬೇಕಂದರೆ ಇಲ್ಲಾಂದರೆ ಕಾಫಿ ಪೌಡರು, ಟೀ ಆ ಥರ ಏನಾದರೂ ನೀವು ಟ್ರೈ ಮಾಡ್ಬೋದು. ವೈಟ್ ಹೇರ್ಸ್ ಇರೋರಿಗೆ ನಿಜವಾಗ್ಲೂ ಒಂಥರ ನ್ಯಾಚುರಲ್ ಕಲರ್ ಬರುತ್ತೆ, ಡಾರ್ಕ್ ಆಗುತ್ತೆ. ಮತ್ತು ದಾಸವಾಳದ ಪುಡಿನ ಮಿಕ್ಸ್ ಮಾಡಿದಾಗ ನೀವು ನೋಡ್ತಾ ಇದ್ದೀರಲ್ಲ, ಅಲೋವೆರಾ ಜೆಲ್ ಥರ ಇರುತ್ತೆ ಅದು, ಅಷ್ಟು ಜಲ್ಲಿ ಜಲ್ಲಿ ಆಗಿಬಿಡುತ್ತೆ. ನೀವು ಕಳಿಸ್ಬೇಕಾದ್ರೆ ನೋಡಿ ಗಂಟು ಹಾಕಿದಾಗೆ ಕಳಿಸ್ಬಿಟ್ಟು ನಾನು 20 ನಿಮಿಷ ಹಾಗೆ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡು ಬಿಸಿಲಲ್ಲೇ ಒಣಗಿಸ್ಕೊಂಡೆ. ಬಿಸಿಲಿಗೇನು ಬರಾಯಿಲ್ಲ, ಅಮ್ಮ ಮನೆಯಲ್ಲಿ ಬಿಸಿಲು ಗಾಳಿ ಬೆಳಕು ಎಲ್ಲ ಜೋರಾಗಿರುತ್ತೆ. ಹಾಗೆ ದಾಸವಾಳ ಹೂವಿಂದ ಹೇರ್ ಪ್ಯಾಕ್ ಆಯ್ತಲ್ಲ, ಈಗ ಇದು ಕನಕಾಂಬ್ರ ಹೂವು. ಯಾಕೋ ಒಂದು 2 ದಿನದಿಂದ ಮೋಡ ಮಳೆ ಬರುವಂಥ ರೀತಿ ಇತ್ತು. ಸೊ ಹಂಗಾಗಿ ಮಳೆ ಬಂದರೆ ಹೂವೆಲ್ಲ ಹಾಳಾಗ್ಬಿಡುತ್ತೆ, ಹೂವು ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಅಂದರು. ಸರಿ ಅಂತ ಹೇಳಿಬಿಟ್ಟು ನಾನು ಹೂವು ಎಲ್ಲ ಬಿಡಿಸ್ಕೊತಾ ಇದ್ದೆ. ಮಲ್ಲಿಗೆ ಹೂವು 1, 2, 4, 5 ಹಂಗೆ ಮುಗ್ ಸಿಗುತ್ತೆ. ಅದನ್ನು ಕೂಡ ಡೈಲಿ ಬಿಡಿಸಿ ಕಟ್ಟೆತ್ತಿಡ್ತಾರೆ. ಒಂದು ಸಣ್ಣ ಪುಟ್ಟ ಗಿಡಗಳಿದ್ದಾವೆ, ಮುಂಚೆ ತುಂಬ ಇತ್ತು. ಕೋಳಿ ಸಾಕಿದ್ರೆ ಯಾವುದೇ ಗಿಡ ಹಾಕೋದಕ್ಕಾಗಲ್ಲ, ಅವೆಲ್ಲ ತಿಂದು ಖಾಲಿ ಮಾಡಿಬಿಡ್ತವೆ ಚಿಗುರಲ್ಲೇ. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಗಿಡಗಳು ಕಡಿಮೆ ಆಗಿದೆ ಇವಾಗ. ಅಂತಂದರೆ ಇವತ್ತು ಶನಿವಾರ ಅಲ್ವಾ, ಪ್ರಗತಿನ ಸ್ವಲ್ಪ ಶನಿಮಾತ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿತ್ತು, ಹಾಗಾಗಿ ಎಲ್ಲರೂ ಬೇಗ ಬೇಗ ರೆಡಿ ಆದ್ವಿ. ಅಮ್ಮ ಹಾಗೆ ಪೂಜೆ ಮಾಡಿದ್ರು, ನಮ್ಮದು ಶನಿವಾರ ಅಂದರೆ ವಾರ ನಮ್ಮ ವೆಂಕಟರಮಣ ಸ್ವಾಮಿದು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಶನಿವಾರ, ಹಾಗಾಗಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ 7 ಡೇಸ್ ಹೋಗಬೇಕು ಅಂತ ಹೇಳಿಬಿಟ್ಟು ಪ್ರಗತಿಗೋಸ್ಕರ ಲಾಸ್ಟ್ ಟೈಮ್ ಕೂಡ ಹೇಳಿದೆ. ಸೊ ಹಾಗಾಗಿ ಪ್ರಗತಿ, ನಾವು ಅಮ್ಮ ಎಲ್ಲ ಮನೇಲೇ ಇದ್ವಲ್ಲ, ಲಾಸ್ಟ್ ವೀಕು ಕೂಡ ಇಲ್ಲಿಂದಲೇ ಹೋಗಿದ್ರು. ಸರಿ, ಈ ವಾರನೂ ಇಲ್ಲಿಂದಲೇ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ಪ್ರಗತಿ, ಪ್ರೀತಮ್, ಅಮ್ಮ, ನಾನು ಎಲ್ಲ. 6 ಗಂಟೆ ಪೂಜೆ ಇರುತ್ತೆ, ಜಸ್ಟ್ ಹಿಂಗೆ ಹೋಗಿ ಎಳ್ಬತ್ತಿ ಹಚ್ಚಿ ಪೂಜೆ ಮಾಡಿ ಬರೋದಷ್ಟೇ. ಅಮ್ಮನ ಮನೆಗೆ ಬಂದಿದ್ವಲ್ಲ, ಇಲ್ಲೇ ಒಂದು 2 ಶನಿವಾರ ಆಯಿತು. ಎಲ್ಲ ಹೋಗ್ತಾ ಇದ್ದೀವಿ ಸ್ವಾಮಿ ಮಾಡೋಕೆ ಹೋಗ್ತಾ ಇದ್ದೀವಿ. ಪ್ರೀತಮ್, ಎಲ್ಲ ಹೋಗ್ತಾ ಇದ್ದೀವಿ ಸ್ವಾಮಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆಟದಲ್ಲಿ ಹೋಗೋಣ. ಏನಾಯ್ತು ಏನಾಯ್ತು? ನಾನು ಇಲ್ಲಿಂದ ಹೋಗಿದ್ದು ಹಬ್ಬದ ದಿನ. ಹಬ್ಬ ಆದಮೇಲೆ ಗುರುವಾರ ಹೊಸ್ದಡ್ಕಿತ್ತು. ಸೊ ಗುರುವಾರ ನಾವು ಏನು ವಿಡಿಯೋ ಮಾಡಲಿಲ್ಲ, ಶುಕ್ರವಾರ ಕೂಡ ಮಾಡಲಿಲ್ಲ. ಶನಿವಾರದಿಂದ ವಿಡಿಯೋ ಶುರು ಆಗ್ತಾ ಇರೋದು. ಇದು ಶನಿವಾರದ ವಿಡಿಯೋ, ಶನಿವಾರ ಮತ್ತು ಭಾನುವಾರದ ವಿಡಿಯೋ. ಅಲ್ಲಿ ಶನಿಮಾತ್ಮನ ದೇವಸ್ಥಾನದಲ್ಲಿ ಎಳ್ಳು ಬತ್ತಿ ಹಚ್ಚೋದಕ್ಕೆ ಹೇಳಿದರು. ಸೊ ಹಾಗಾಗಿ ಅಲ್ಲಿ ಹೋಗಿ ಒಂದು 7 ಸಾಟರ್ಡೆ ಹಚ್ಚಬೇಕಿತ್ತು. ಸೊ ಇನ್ನೇನು ರಜಕ್ಕೆ ಅಂತ ಅಲ್ಲಿ ಹೋದ್ರಲ್ಲ, ಎಲ್ಲಿ ಹೋದ್ರೂ ಶನಿಮಾತ್ಮನ ದೇವಸ್ಥಾನ ಎಲ್ಲಾದರೂ ಆಗತ್ತೆ. ಹಾಗೆ ನಾವು ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಇದು ಮಾದನಾಯಕನಹಳ್ಳಿಯಲ್ಲಿರುವಂಥದ್ದು ಶನಿಮಾತ್ಮನ ದೇವಸ್ಥಾನ. ಒಂದು ದೇವಸ್ಥಾನದಲ್ಲಿ ಶನಿಮಾತ್ಮ ಅಂತಂದರೆ ಇಲ್ಲಿ ನವಗ್ರಹ ಸುತ್ತೋದಕ್ಕೆ ಅಂತ ಒಂದಿದೆ, ವೀರಾಂಜನೇಯ ಅಂತ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಅಂದರೆ ಅಲ್ಲೇ ಸಣ್ಣದಾಗಿ ಗುಡಿ. ಆಂಜನೇಯ ಶನಿಮಾತ್ಮ, ಇದು ಬಂದು ಶಿವ, ನಂದಿ ಶಿವ. ಹಾಗೆ ಅಲ್ಲಿ ಆದಿಶಕ್ತಿ ದೇವರು, ಅದು ನಾಗರಕಲ್ಲು. ಸೊ ಎಷ್ಟು ದೇವರುಗಳು ಒಂದೇ ಕಡೆ ಇದೆ. ಅರಳಿ ಮರ, ಆಮೇಲೆ ಇನ್ನೂ ಒಂದು ಮರದ ಹೆಸರು ನಾನು ಮರೆತೆ, ಆದಿಶಕ್ತಿ ಮಾತೆ ಸನ್ನಿಧಿ. ಹಾಗೆ ಇದು ವೀರಾಂಜನೇಯ ಸ್ವಾಮಿ ಸನ್ನಿಧಿ. ಇಷ್ಟು ದೇವರುಗಳು ಒಂದೇ ಕಡೆ. ಇದು ಗಣೇಶನ ದೇವಸ್ಥಾನ, ನಾಗರಕಲ್ಲು, ಎಲ್ಲ ಅಲ್ಲೇ ಇದೆ. ಸೊ ಒಂದೇ ಸರಿ ಹೋದಾಗ ಇಷ್ಟು ದೇವ್ರನ್ನ ನೋಡಿಕೊಂಡು ಬರ್ಬೋದು. ಪ್ರೀತಮ್ಗೆ ಕತ್ತು ಖಾಲಿ ಇದೆ ಅಲ್ಲ, ಅಮ್ಮ ನೋಡಿ ಇಷ್ಟು ದಿನ ಆಗಿದೆ ಕತ್ತಲ್ಲಿ ಕಪ್ಪು ದಾರ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಪ್ಪು ದಾರ ತೊಗೊಂಡ್ರು. ಹಾಗೆ ಅದರ ಶನಿಮಾತ್ಮನ ದೇವಸ್ಥಾನ ಅಪೋಸಿಟ್ಟೇ ಒಂದು ಗೋಬಿದು ಸ್ಟಾಲ್ ಇದೆ, ತುಂಬ ಚೆನ್ನಾಗಿದೆ. ಆ ವಿಡಿಯೋ ನಾನು ರೆಕಾರ್ಡ್ ಮಾಡಲಿಲ್ಲ. ನಾವು ಪ್ರತಿ ಸಲ ಅಮ್ಮ ಮನೆಗೆ ಹೋದಾಗ ಅಲ್ಲಿ ಗೋಬಿ ತಂದು ತಿಂದೇ ತಿಂತೀನಿ.
ಅದಾದಮೇಲೆ ಅಲ್ಲಿಂದ ಬಂದ ತಕ್ಷಣ ಈ ಅಮ್ಮಂದಿರಿಗೆ ಇದೊಂದು ಇರತ್ತೆ, ಅಲ್ಲೆಲ್ಲ ಮಗು ನೋಡಿಬಿಟ್ರು ದೃಷ್ಟಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಿದ್ದಂಗೆ ರತ್ ನೀರು ಮಾಡ್ತಾರೆ, ಇಲ್ಲಾಂತಂದರೆ ಕಡ್ಡಿ ಸುಡ್ತಾರೆ. ಆ ರೀತಿ ಪಟ 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 ಅಂತ ಸೌಂಡ್ ಬಂದರೆ ಪಕ್ಕ ದೃಷ್ಟಿಯಾಗಿದೆ ಅಂತ ಹೇಳೋದು. ಇದು ನಮ್ಮ ಅಮ್ಮನ ಫ್ರೆಂಡ್ ಇದ್ದಾರೆ ಆಂಟಿ, ನಾನು ನಿಮಗೆ ಒಂದು ಸರಿ ತೋರಿಸಿದ್ದೆ, ರಜನಿ ಆಂಟಿ ಅಂತ. ಅವ್ರ ಮನೇಲಿರುವಂಥ ಪಪ್ಪಿ ಅಂತಂದರೆ, ಪಪ್ಪಿ ಅಂತಂದರೆ ಅವ್ರಿಗೆ ತುಂಬ ಹೇಳೋದಕ್ಕಾಗಲ್ಲ, ಅಷ್ಟು ಇಷ್ಟ ಅವ್ರಿಗೆ. ನಮ್ಮ ಬೈರನೇ ನೆನಪಾಗತ್ತೆ ಈ ಥರ ಏನಾದರೂ ನನಗೆ ನೋಡಿದಾಗ. ಅವ್ರ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ ಈ ಒಂದು ಪ್ರಾಣಿನ. ತುಂಬ ಖುಷಿಯಾಗತ್ತೆ, ನಾನು ನಿಜವಾಗ್ಲೂ ನಮ್ಮ ಬೈರನ್ ತುಂಬ ಮಿಸ್ ಮಾಡ್ಕೋತೀನಿ. ಯಾವುದೇ ಈ ಥರ ನೋಡಿದಾಗ ಅವನೇ ನೆನಪಾಗತ್ತೆ, ಆ ಫೇಸಲ್ಲಿ ನಮ್ಮ ಬೈರನೇ ನೆನಪಾಗತ್ತೆ. ಬಟ್ ಆ ಥರ ಮತ್ತೆ ಸಿಗಲ್ಲ ಅನಿಸುತ್ತೆ, ನಾವು ಅದಕ್ಕೆ ಮತ್ತೆ ಸಾಕಿಲ್ಲ. ಇದು ನೆಕ್ಸ್ಟು ಸಂಡೇ ವ್ಲಾಗ್. ಪ್ರೀತಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಒಂದು ತುಂಬ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಮಧ್ಯಾಹ್ನದ ಬಿಸಿಲು, ಸರಿ ಶೀತ ಏನಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಬೈತಾಯಿದ್ರು, ಬೇಡ ಬೇಡ ಈಗಲೇ ಅದೆಲ್ಲ ಕೋಲ್ಡ್ ಆದರೆ ಕಷ್ಟ ಅಂತ. ಫುಲ್ ಎಂಜಾಯ್ ಮಾಡ್ತಾಯಿದೆ ನನ್ನ ಮಗ, ಸೊ ಹಂಗಾಗಿ ಒಂದು ಸಣ್ಣದಾಗಿ ನೀರು ಹಾಕ್ಬಿಟ್ಟು ಬಿಟ್ಟಿದ್ದೆ ಆಟ ಆಡಲಿ ಅಂತ. ಅಮ್ಮಂದು ಮತ್ತು ಪ್ರೀತಮ್ದು ಬಾಂಡಿಂಗ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಅಜ್ಜಿದು ನಮ್ಮದು ತುಂಬ ನೆನಪಾಗತ್ತೆ, ನಾವು ನಮ್ಮ ಅಜ್ಜಿ ಜೊತೆ ಹೀಗೆ ಇದ್ವಿ, ಹೀಗೆಲ್ಲ ಇತ್ತು ಅಂತ. ಸೊ ಬಟ್ ಪ್ರೀತಮ್ಗೆ ಮಾತ್ರ ಏನಂತ ಗೊತ್ತಿಲ್ಲ, ಅಮ್ಮ ನಾವು ವಿಡಿಯೋ ಕಾಲಲ್ಲಿ ನೋಡಿದ್ರು ಅಳ್ತಾನೆ. ಆಮೇಲೆ ಅಮ್ಮ 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 ಹತ್ರ ಹೋದರೆ ನನ್ನ ಹತ್ರನೇ ಬರೋದಿಲ್ಲ. ಆ್ಯಕ್ಚುಲಿ ನಾನು ಇಷ್ಟು ದಿನ ಪ್ರೀತಮ್ ಜೊತೆನೇ ಇದ್ದೀನಿ, ಒಂದು 3 ಮಂತ್ಸಿಂದ ಅವನು ನಾನೇ ಸಿಂಗಲಾಗಿ ನೋಡ್ಕೊತಾ ಇದ್ರು. ಬಟ್ ಬಾಂಡಿಂಗ್ ಬಂದ ಅಮ್ಮನ ಕಡೆ ಇದೆ. ಅಮ್ಮ ಹೋದಾಗೆಲ್ಲ ಅಷ್ಟೇ ಬಾ ಪ್ರೀತಮ್ ಅಂತ ಕರೆದ್ರು ಬರೋದಿಲ್ಲ, ಅಮ್ಮ ಬೇಕು ಅಂತ ಅಮ್ಮನಿಂದೇ ಸವಾರಿ. ಹಾಗೆ ಮಧ್ಯಾಹ್ನದಷ್ಟೊತ್ತಿಗೆ ಅಮ್ಮನ ಅಣ್ಣ ಬಂದಿದ್ರು. ಅಮ್ಮನ ಅಣ್ಣ ಅಂತಂದರೆ ಮೊದಲನೇ ಅಣ್ಣ ಇವರು, ಇವರು 9 ಜನ ಮಕ್ಕಳು ಅಮ್ಮನಿಗೆ. ಸೊ ಹಾಗಾಗಿ ಫಸ್ಟ್ ಅಣ್ಣ ಇವರು ಊರಲ್ಲಿರ್ತಾರೆ. ನಾವು ಲಾಸ್ಟ್ ಟೈಮ್ ಊರ ಪೂಜೆಗೆಲ್ಲ ತೋರಿಸಿದ್ನಲ್ಲ, ಆ ಊರಲ್ಲೇ ಇರ್ತಾರೆ. ನಮ್ಮ ಪ್ರೀತಮ್ಗೆ ಮಣ್ಣಲ್ಲಿ ಆಟ ಆಡೋಕ್ಕೆ ತುಂಬ ಇಷ್ಟ ಆಗೋಗ್ಬಿಟ್ಟಿದ್ದೆ. ನಾನೇ ಸ್ವಲ್ಪ ಹೊತ್ತು ಇರಲಿ ಅಂತ ನಾವು ಮಣ್ಣಲ್ಲಿ ಬಿಟ್ಟೇ ಇಲ್ಲ ಪ್ರೀತಮ್ನ. ಸೊ ಹಾಗಾಗಿ ಆಟ ಆಡಲಿ ಅಂತ ಹೇಳಿಬಿಟ್ಟು ನಾನೇ ಬಿಟ್ಟೆ. ಸೊ ಫ್ರೆಂಡ್ಸ್, ಇವತ್ತಿಗೆ ಅಮ್ಮನ ಮನೆ ಬ್ಲಾಗ್ ಕಂಪ್ಲೀಟ್ ಆಗ್ತಾ ಇದೆ. ಜಾಸ್ತಿ ಏನು ಬ್ಲಾಗ್ಗಳನ್ನ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಬಟ್ ಫುಲ್ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ದು ಅಂತ ಅಂದರೆ ನಮ್ಮ ಪ್ರೀತಮ್. ಪ್ರೀತಮ್ಗೆ ಫುಲ್ ಹ್ಯಾಪಿ ಇಲ್ಲಿ. ನಾಳೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್, ಅದಾದಮೇಲೆ April 4th ಏನೋ ಹೊಸ ಸೆಷನ್ ಕ್ಲಾಸಸ್ ಓಪನ್ ಆಗುತ್ತೆ ಪ್ರಗತಿಗೆ. ಸೊ ಅದಾದಮೇಲೆ ಸ್ವಲ್ಪ ಕ್ಲಾಸಸ್ ಎಲ್ಲ ಇರುತ್ತೆ, ಅದಾದಮೇಲೆ ಮತ್ತೆ ರಜಾ ಕೊಡ್ತಾರೆ. ಅಲ್ಲಿವರೆಗೂ ಅಲ್ಲೇ ಇರಬೇಕು. ಸೊ ಬ್ಯಾಕ್ ಟು ರೊಟೀನ್ ಅಂತ ಹೇಳ್ಬೋದು. ಮತ್ತು 5 ಗಂಟೆಗೆ ಎದ್ದೇಳೋದು, ಸ್ಕೂಲಿಗೆ ಕಳಿಸೋದು, ಇದೇ ಇರುತ್ತೆ. ಅದಕ್ಕೆ ಹೊರಟೆ. ಪ್ರತಿದಿನ ನನಗೋಸ್ಕರ ಒಂದು 10 ನಿಮಿಷ ಟೈಮನ್ನು ಕೊಡ್ತೀರಾ ವಿಡಿಯೋ ನೋಡೋದಕ್ಕೆ. ಆ 10 ನಿಮಿಷ ಕ್ವಾಲಿಟಿ ಟೈಮನ್ನು ನಾನು ಹೇಗೆ ಯೂಸ್ ಮಾಡ್ಕೋಬೇಕು, ನಿಮಗೆಲ್ಲೂ ಬೋರ್ ಆಗ್ದಲೇ ಇರೋಗೆ ನಿಮಗೊಂಥರ ಖುಷಿ ಕೊಡುವಂತಹ ವಿಡಿಯೋಸ್ಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಏನೋ ಒಂದು ಕಂಟೆಂಟನ್ನು ತರಬೇಕು ಅಂತ ಟ್ರೈ ಮಾಡ್ತೀನಿ. ಕೆಲವೊಂದು ಸರಿ ನನ್ನ ಲೈಫ್ ಸ್ಟೈಲನ್ನು ಪುಟಾಣಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂತಂದರೆ ಇವಾಗ ಯುಗಾದಿ ಹಬ್ಬದಲ್ಲಿ ಅಂಥ ವಿಚಾರ ಏನೂ ಇರಲಿಲ್ಲ. ಸೊ ನಮ್ಮ ಅನ್ವಯ ಅಂದರೆ ನಮ್ಮ ಮನೆಯ ಖುಷಿಯನ್ನು ನಿಮ್ಮ ಜೊತೆ ಒಂದು 10 ನಿಮಿಷ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಬೇಜಾರಿರುವಂತಹ ಮನಸ್ಸುಗಳಿಗೆ ಒಂಥರ ಖುಷಿ ಸಿಗುತ್ತೆ ಆ ಒಂದು 10 ನಿಮಿಷ ಅಂತ. ಬಟ್ ಆ 10 ನಿಮಿಷ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅಂತಂದರೆ ಅದನ್ನು ನಾನು ಯುಟಿಲೈಸ್ ಮಾಡ್ಕೋಬೇಕಾಗಿದ್ದ ರೀತಿಯಲ್ಲೇ ನಾನು ಯುಟಿಲೈಸ್ ಮಾಡ್ಕೋಬೇಕು. ನಿಮ್ಮ ಆ ಕ್ವಾಲಿಟಿ ಟೈಮನ್ನು ಒಳ್ಳೆ ರೀತಿಯಾಗಿ ನಾನು ನಿಮ್ಮ ಮುಂದೆನೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಮತ್ತೆ ಬ್ಯಾಕ್ ಟು ರೂಟೀನ್, ಸ್ಕೂಲ್ ರಿಓಪನ್, ಅದ್ರ ಜೊತೆನೆ ಬರ್ತೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ವಾ ಪ್ರೀತಮ್, ಆ್ಯಪಲ್ ತಿಂತಾ ಇದ್ದೇನೆ ಪ್ರೀತಮ್. ಅಮ್ಮನ ಅಣ್ಣ ಬಂದಿದ್ದಾರೆ. ಸೊ ಅಮ್ಮನ ಅಣ್ಣ ಬಂದಿದ್ದಾರೆ, ಅವ್ರ ಜೊತೆ ಅಮ್ಮ ಮಾತಾಡ್ತಾ ಇದ್ರು. ನಾವು ಕಾರ್ ಬುಕ್ ಮಾಡಿದೆ, ಇವಾಗ ಕ್ಯಾಬ್ ಇನ್ನೇನು ಬರುತ್ತೆ, ಓಡ್ತಾ ಇದ್ದೀವಿ. ಸಿಕ್ತೀನಿ ನಾನು ನಮ್ಮ ಮನೇಲಿ. ಇಲ್ಲಿ ಇರ್ತೀಯ ಪ್ರೀತಮ್?
ಇಲ್ಲಿ ಪ್ರೀತಮ್ ಕೆಲಸ ನೋಡ್ಬೋದು ನೀವು. ಮೇನ್ ರೋಡ್ ಇದೆ, ನಮ್ಮ ಗೇಟ್ ಮುಂದೆನೆ ಮೇನ್ ರೋಡ್, ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಗೇಟ್ ಕ್ಲೋಸ್ ಮಾಡಿರ್ತೀವಿ, ಹಾಗೆ ಒಂದು ಬೀಗನ ಹಿಂಗೆ ಸಿಕ್ಸಿರ್ತೀವಿ, ಅದು ತೆಗೆದಕ್ಕಾಗಲ್ಲ ಅಂತ. ಈಗ ಎಷ್ಟು ಈಸಿಯಾಗಿ ಅದನ್ನು ತೆಗೆದುಬಿಟ್ಟು ಒಂದು ಏನು ಗೇಟನ್ನು ಕೂಡ ಓಪನ್ ಮಾಡಿ ಡೈರೆಕ್ಟಾಗಿ ಹೊರಗಡೆ ಹೋಗೋಷ್ಟು ಬೆಳೆದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಕೆಲವೊಂದು ಸರಿ ಅನ್ಕೊಂತ ಇರ್ತೀವಿ ಗೇಟ್ ಹತ್ರ ಆರಾಮಾಗಿ ಆಟಾಡ್ತಾರೆ, ಆ ವೆಹಿಕಲ್ ಸೌಂಡ್ ಕೇಳಿಸ್ಕೊಂಡು ಅಂತ, ಬಟ್ ಎಷ್ಟು ಸುಲಭವಾಗಿ ಓಪನ್ ಮಾಡ್ತಾರೆ ಅಂತಂದರೆ ಈಗಿನ ಮಕ್ಳಿಗೆ ಯಾವುದನ್ನು ಕೂಡ ಏನು ಹೇಳ್ಕೊಡ್ಬೇಕಂತ ಏನಿಲ್ಲ, ಅವರೇ ಆಟೋಮೆಟಿಕ್ಕಾಗಿ ಅದೇ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಓಪನ್ ಆಗಿದೆ. ಇಷ್ಟೇ, ಲಾಸ್ಟ್ ಡೇ ಒಂದ್ಸರಿ ಫುಲ್ ಓಪನ್ ಮಾಡಿಬಿಟ್ಟಿದ್ರು ಈ ಥರ ಗೇಟು. ಹಾಗೆ ಮಕ್ಳಿಗೆ ಏನು ಹೇಳ್ಕೊಡೋಂಗಿಲ್ಲ ಈಗಿನ ಕಾಲದವ್ರಿಗೆ. ಹಾಗೆ ನಾವು ಹೊರಟ್ವಿ, ಕ್ಯಾಬ್ ಬುಕ್ ಮಾಡಿದ್ದೆ, ಇನ್ನೇನು ಕ್ಯಾಬ್ಗೆ ವೇಯ್ಟ್ ಮಾಡ್ತಾ ಇದ್ವಿ. ಈ ಆಂಟಿ ನೀವನ್ನ ಅವ್ರನ್ನ ತುಂಬ ಸರಿ ನಾನು ಹೇಳಿದ್ದೀನಿ, ಅಮ್ಮನ ಫ್ರೆಂಡ್ ಇವರು ರಜಿನಿ ಆಂಟಿ ಅಂತ ಹೇಳ್ಬಿಟ್ಟು, ಹೊರಟ್ವಿ ಅಂತ ಹೇಳಿಬಿಟ್ಟು ಬಂದು ಮಗುನ ಮಾತಾಡಿಸ್ಕೊಂಡು ಹೋಗ್ತಾಯಿದ್ರು. ಇಲ್ಲ ಇರ್ತೀಯ ಹಂಗಾದ್ರೆ ಪ್ರೀತಮ್, ಇಲ್ಲ ಇರ್ತೀಯ ಬರ್ತೀಯ ಡ್ಯಾಡಿ, ಡ್ಯಾಡಿ ಹತ್ರ ಹೋಗೋಣ ಬರ್ತೀಯ, ಬರ್ತೀಯ ಬರ್ತೀಯ ಹೋಗೋಣ ಡ್ಯಾಡಿ ಹತ್ರ. ಕೊನೆಗೂ ಹೊರಡೋ ಟೈಮ್ ಬಂದೇ ಬಿಟ್ಟು ಪ್ರಗತಿ ಬಾಯಿ ಹೇಳೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಕಾರು ಯೂಟರ್ನ್ ಮಾಡ್ಕೊಂಡು ಬಂದರು. ಸೊ ತುಂಬ ಒಂಥರ ಎಷ್ಟು ಬೇಗ ದಿನ ಕಳೆದೋಗುತ್ತೆ ಅಂತ ಅನಿಸುತ್ತೆ. ಅಲ್ಲಿಂದ ಮನೆಗೆ ಹೊರಟ್ವಿ ಅಷ್ಟೇ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.